ಆಯೋಗದ ಶಿಫಾರಸನ್ನು ಜಾರಿಗೊಳಿಸಿ ನಮ್ಮ ಸಾರಿಗೆ ಸಿಬ್ಬಂದಿ ಕಳೆದ 7ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಮುಷ್ಕರವನ್ನು ಕೈಬಿಟ್ಟು ಕೂಡಲೇ ಕರ್ತವ್ಯಕ್ಕೆ ಬರುವಂತೆ ನಾವು ಬಹಳಷ್ಟು ಸಲ ಮನವೊಲಿಸುವ ಪ್ರಯತ್ನ ಮಾಡಿದ್ದೀವಿ ಎಚ್ಚರಿಕೆಯನ್ನು ನೀಡಿದ್ದೀವಿ ತಿಳುವಳಿಕೆಯನ್ನು ನೀಡಿದ್ದೀವಿ ಅವರ ಮನೆ ಮನೆಗೆ ನಮ್ಮ ಅಧಿಕಾರಿಗಳು ಭೇಟಿ ಮಾಡಿ ಕುಟುಂಬ ವರ್ಗದವರನ್ನು ಕೂಡ ಭೇಟಿಯಾಗಿ ಅವರಿಗೆ ತಿಳುವಳಿಕೆ ನೀಡಿ ಕೂಡಲೇ ಕೆಲಸಕ್ಕೆ ಬರುವಂತೆ ನಾವು ಬಹಳಷ್ಟು ಅವಕಾಶಗಳನ್ನು ನೀಡಿದ್ದೀವಿ ಕೊನೆಯದಾಗಿ ನೀವು ಕೆಲಸಕ್ಕೆ ಬರದೇ ಇದ್ದರೆ ನಿಮ್ಮ ಸೇವೆಯಿಂದ ನಿಮ್ಮನ್ನು ವಜಾ ಮಾಡ್ತೀವಿ ಅಂತ ನೋಟಿಸನ್ನು ಕೂಡ ಕೊಟ್ಟಿದ್ದೀವಿ ಇದನ್ನು ಪತ್ರಿಕೆಗಳಲ್ಲಿ ಕೂಡ ಪ್ರಕಟಣೆ ಮಾಡಿದ್ದೀವಿ ಇದೆಲ್ಲ ಹೊರತಾಗಿಯೂ ನಮ್ಮ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗದಿರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗದಲ್ಲಿ ಒಟ್ಟು 26 ಜನ ತರಬೇತಿ ನೌಕರರನ್ನು ಕೂಡಲೇ ಜಾರಿಗೆ ಬರುವಂತೆ ವಜಾಗೊಳಿಸಿ ಆದೇಶ ಮಾಡಲಾಗಿದೆ ಈ 26 ಜನ ನೌಕರರು ಸಂಸ್ಥೆಯಲ್ಲಿ ಕಾಯಂ ಸೇವೆಯನ್ನು ಅಥವಾ ನೇಮಕಾತಿಯನ್ನು ಹೊಂದುವಂಥ ಹಕ್ಕನ್ನು ಕಳೆದುಕೊಂಡಿರುತ್ತಾರೆ